ವಿಜಯಪುರ ಧೂಳ್ ಆರ್ಟಿಒ ಚೆಕ್ಪೋಸ್ಟ್ನಲ್ಲಿ ಭ್ರಷ್ಟಾಚಾರ ತುಳುಕಾಡಿತ್ತಿದೆ. ವಿಜಯಪುರದ ಧೂಳ್ಖೇಡ ಆರ್ಟಿಒ ಚೆಕ್ಪೋಸ್ಟ್ನಲ್ಲಿ ಭಾರೀ ಪ್ರಮಾಣದಲ್ಲಿ ಗೂಂಡಾಗಿರಿ ಭ್ರಷ್ಟಾಚಾರ ನಡೆಸುತ್ತಿರುವ ಆರ್ಟಿಒ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಗೂಂಡಾಗಳು ದಿನಕ್ಕೆ ಸಾವಿರಾರು ಗಾಡಿಗಳು ಓಡಾಡುತ್ತಿವೆ. ನಮ್ಮ ರಾಜ್ಯದ ಹಾಗೂ ದೇಶದಾದ್ಯಂತ ಓಡಾಡುವ ಎಲ್ಲ ವಾಹನ ಮಾಲೀಕರಿಂದ ಮತ್ತು ವಾಹನ ಚಾಲಕರಿಂದ ಸಿಕ್ಕಾಪಟ್ಟೆ ಮನ ಬಂದಂತೆ 100, 200, 500, 1,000, 5,000, 10,000, 25,000 ವ್ಯವಹಾರಗಳಿಗೆ ಸಂಬಂಧಿಸಿದಂತೆ 50,000 ರೂಪಾಯಿಯಿಂದ 1,00,000 2,00,000 ಹಣ ಲೂಟಿ ಮಾಡುತ್ತಿದ್ದಾರೆ. ಒಂದು ದಿನಕ್ಕೆ ಕೋಟಿ ಕೋಟಿ ಹಣ ಲೂಟಿ ಮಾಡುತ್ತಿರುವ ಭ್ರಷ್ಟ ಬೇಕಾರಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾದ ಯಶವಂತ ರಾಯ್ ಪಾಟೀಲ್ಗೆ ಹಾಗೂ ಸರ್ಕಾರಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಆರ್ಟಿಒ ಅಧಿಕಾರಿ ರಾಜೇಶ್ ರಾಥೋಡ್ ಮತ್ತು ಎಂಡಿ ಪಾಟೀಲ್ ಹಾಗೂ ಇನ್ನುಳಿದ ಹೊರಗುತ್ತಿಗೆ ಒಳಗುತ್ತಿಗೆ ಸಿಬ್ಬಂದಿ ವರ್ಗದವರು ಈ ಲೂಟಿ ದಂಧೆಗೆ ಸಾಥ್ ನೀಡುತ್ತಿದ್ದಾರೆ. ಈ ವಿಷಯ ಗೊತ್ತಾಗಿದ್ದು ಗೊತ್ತಿಲ್ಲದಂತೆ ಇದ್ದಾರೆ ಯಾಕೆ ಎಂಬ ಪ್ರಶ್ನೆ ಜನರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅವರಿಗೂ ಕೂಡ ಎಷ್ಟು ಪಾಲು ಸಿಗುತ್ತದೆ ಈ ದಂಧೆಯಲ್ಲಿ ಎಂದು ಹೆಚ್ಚಿನ ತನಿಖೆ ನಡೆಸಿದ್ರೆ ತಿಳಿದು ಬರುತ್ತದೆ. ಅಲ್ಲದೆ ಸ್ಥಳೀಯ ಪತ್ರಕರ್ತರಿಗೆ, ರಾಜಕೀಯ ಮುಖಂಡರಿಗೆ, ಸಂಘ ಸಂಸ್ಥೆಗಳಿಗೆ ಹಣ ಲೂಟಿ ಮಾಡಿ ಹಂಚಿಕೆಯನ್ನ ಅವರಿಗೆ ಪಾಲು ನೀಡುತ್ತಿದ್ದು ಈ ಉದ್ಯೋಗಕ್ಕೆ ಸಾಥ್ ನೀಡುತ್ತಿದ್ದಾರೆ. ಹಾಗೂ ಅಲ್ಲಿ ಪ್ರಶ್ನೆ ಮಾಡುವ ಜನರಿಗೆ ಹೊಡೆಯುವುದು, ಬಡಿಯುವುದು, ಜೀವ ಬೆದರಿಕೆ ಹಾಕಿ ಹಲವಾರು ಜನರಿಂದ ಹಣ ಲೂಟಿ ಮಾಡಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಭ್ರಷ್ಟಾಚಾರವು ಒಂದು ರೀತಿ ಅಪ್ರಾಮಾಣಿಕತೆ ಅಥವಾ ಕ್ರಿಮಿನಲ್ ಅಪರಾಧವಾಗಿದ್ದು, ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯು ಕಾನೂನು ಬಾಹಿರ ಪ್ರಯೋಜನಗಳನ್ನು ಪಡೆಯಲು ಅಥವಾ ಒಬ್ಬರ ಲೆಕ್ಕಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳಲು ಅಧಿಕಾರದ ಸ್ಥಾನದಲ್ಲಿ ನಿಯೋಜಿಸಲಾಗಿದೆ. ಭ್ರಷ್ಟಾಚಾರವು ಲಂಚ, ಪ್ರಭಾವ, ದಂಧೆ ಮತ್ತು ದುರುಪಯೋಗದಂತಹ ಚಟುವಟಿಕೆಗಳನ್ನು ಒಳಗೊಂಡಿರಬಹುದು. ಹಾಗೆಯೇ ಲಾಬಿಯಂತಹ ಅನೇಕ ದೇಶಗಳಲ್ಲಿ ಕಾನೂನುಬದ್ಧವಾದ ಅಭ್ಯಾಸಗಳನ್ನು ಒಳಗೊಂಡಿರಬಹುದು. ಕಚೇರಿ ಹೊಂದಿರುವವರು ಅಥವಾ ಇತರ ಸರ್ಕಾರಿ ಉದ್ಯೋಗಿಗಳು ವೈಯಕ್ತಿಕ ಲಾಭಕ್ಕಾಗಿ ಅಧಿಕೃತ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸಿದಾಗ ರಾಜಕೀಯ ಭ್ರಷ್ಟಾಚಾರ ಸಂಭವಿಸುತ್ತದೆ. ಈ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಆಯಾ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ದಂಧೆಗೆ ಇಳಿದಿರುವ ಬಗ್ಗೆ ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ನಡೆಯುತ್ತಿವೆ. ಯಾಕೆ ಲೋಕಾಯುಕ್ತ, ಜಾರಿ ನಿರ್ದೇಶನಾಲಯದ, ಸಿಬಿಐ ಸೇರಿದಂತೆ ಇವರಿಗೂ ಕೂಡ ಇಲ್ಲಿಂದ ಎಷ್ಟು ಪಾಲು ಕಮಿಷನ್ ಹೋಗುತ್ತೆ ಎಂಬ ಪ್ರಶ್ನೆ ಜನರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಇಲಾಖೆಗಳಿಗೆ ಮತ್ತೊಂದು ಸುಮ್ಮನೆ ಯಾಕೆ ಕಣ್ಣು ಮುಚ್ಚಿಕೊಳ್ತಿದ್ದಾರೆ, ಇವರ ಪಾಲು ಎಷ್ಟು ಎಂದು ಸಂಶಯ ವ್ಯಕ್ತವಾಗುತ್ತಿದೆ. ಹದಿನಾರು ಬೀಳಿದ್ದು 1,300 ಇಸ್ಕೊಂಡಿದ್ದಾರೆ. 1,300 ರೂಪಾಯಿ 1,300 ರೂಪಾಯಿ ಇಸ್ಕೊಂಡೆ ಕಳ್ಸಿದ್ರು ಗಾಡಿ. ರಶೀದ್ ಇದೆ? ರಶೀದ್ ಏನ್ ಕೊಟ್ಟಿಲ್ಲ? ರಶೀದ್ ಏನ್ ಕೊಟ್ಟಿಲ್ಲ? ಏನ್ ಕೊಟ್ಟಿಲ್ಲ? ಎಲ್ಲ ಕಡೆ ನಿಮ್ದು ಡಾಕ್ಯುಮೆಂಟ್ಸ್ ಕಟ್ಟಿದೆ? ನಮ್ದು ಯಾವಾಗಲೂ ಕೊಡೋದು 1,300 ಆ ಗಾಡಿ ನಮ್ದೇ, ಆ ಕಂಪನಿ ಗಾಡಿ, ನಮ್ ಕಂಪನಿ ಗಾಡಿನೇ, ಅದು ಜಯಮರನ್ ಗಾಡಿನೇ. ಆ ಗಾಡಿಗೆ 1,300 ಕೊಟ್ಟಾರೆ. ಆ ಗಾಡಿಗೆ 1,300 ತಗೊಂಡಿದ್ದಾರೆ. 1,300 ತಗೊಂಡಿದ್ದಾರೆ. ಸ್ಲಿಪ್ ಏನು ಕೊಟ್ಟಿಲ್ಲ? ಕೊಟ್ಟಿಲ್ಲ, ಏನೂ ಇಲ್ಲ, ಕೊಡಂಗಿಲ್ಲ, 1 ರೂಪಾಯಿನು ಕೊಟ್ಟಿಲ್ಲ. ಹೌದಲ್ಲ? ಸಂದು ಕರೆಕ್ಟ್ ಲೋಡು 34,780 ಆಯ್ತು ಟನ್ನೆ ಜಸ್ಟ್. ನಮಗೆ 1,300 ಇಸ್ಕೊಂಡಿದ್ದಾರೆ. ಸರಿ ಸರಿ, ಓಕೆ ಓಕೆ. ನಿಮ್ಮ ತಮಸರ ಅಂದ್ರೆ? ತಮಸರು ನಾಮ್ ಸೆಂದಿಲ್ ಕುಮಾರ್. ಯಾವ್ರಿ? ಸೇಲಂ, ಸೇಲಂ ಡಿಸ್ಟಿಕ್ ನಾಮಕಲ್. ಓಕೆ. ಅವಳು ಕನ್ನಡ ಬರಲ್ಲ. ಇದು ಅದು ನೋಡ್ರಿ, ಅದಕ್ಕೆ 1,300 ರೂಪಾಯಿ ತಗೊಂಡಿರ್ತ. ಇದಕ್ಕೆ 1,300 ಅವನು ಕೊಟ್ಟಿದ್ದಾನೆ. ಪೈಸಾ ಜೇ ನೀ ಬೋಲ್ ರೇ, ಪರ್ಮಿಟ್ ಬೇಕಾ? ಪರ್ಮಿಟ್ ಚೆಕ್ ಕರೋ. ಹಾಂ, ಪೈಸಾ ಕೆತ್ತಲೇ ಇತ್ತು ಮಾ. ಓ, 700 ರೂಪಾಯಿ ಲೇತ. 700 ರೂಪಾಯಿ ರಶೀದ್ ಇದ್ದಕ್ಕ? ನೈ ಕುಸ್ ನೈ ಇದೆ. ರಶೀದ್ ಇದ್ದಾ? ನೈ. ಹಾಂ, 700 ರೂಪಾಯಿ ಲೇತ. ತುಮಾರ ನಾಮ ಕ್ಯಾ? ಸಕ್ರುಲ್ಲಾ ಮೇರಾ ನಾಮ. ಗಾಂವ್? गाँव हरियाणा. हर बार लेते हैं क्या? इस बार हर बार लेते हैं? हर बार, इधर से भी इधर से भी, दोनों साइड में. दोनों साइड वाले तो बेचता. दोनों साइड. फाइल लेके इधर से तुम्हारा? फाइल लेता ना? क्या पैसा लेता है? पैसा लेता है. कितना पैसा लेते हैं? फाइल लेता. फाइल नहीं? क्या फाइल नहीं पूछता? नहीं, फाइल पैसा कितना लेते हैं?
वो मन मर्जी लेता है पैसे। देखो 300 रुपए डाको की पैरा है। अरे वो गाली देगा। कन्नड़ा हिंदी तमिल तमिल पैसे क्या तल पैसे क्या लेता है? ये 1500 मांग रहे हैं। आई तो वाला गाड़ी का 1500 रसीद लेता क्या? रसीद देता 1500 है पैसे। रसीद देता क्या तुम्हारा? रसीद रसीद कुछ भी नहीं है, कुछ भी नहीं है। तो पूरा सब कनाडा में सब आगे वाला है वही है। ओके 4 आज रोड पे खड़ी है। 500 मांग रहे हैं गाड़ी के लिए। हाँ 1500 पैसे लो। पैसे देखो पैसे पैसे नहीं देखे। चलता इधर से आना। पैसा कितना लेते हैं? पैसा कितना लेते हैं? 200 रुपये। रसीदी नहीं देता। ओके नोड़बू ट्राफिक मे गाड़ी नोड़बू नहीं सर गाड़ी हाँ इतने नौ लंच हाँ नोड़बू नहीं ಲೈವ್ ಜಗನ್ ಏನ್ರಿ ಲೈವ್ ಹಾಕೋಣ ನೋಡಿ ಎಲ್ಲ ಕಡೆ ಹಬ್ಬ ವಿಷಯ ಮಾಡ್ತಾರೆ ನೋಡಿ 700 800 ಒಟ್ಟ ರಸೀಟ್ ಕೊಡಂಗಿಲ್ಲ ನೋಡ್ಬೋದು ನೀವು ಎಂಟ್ರಿ ಕೆತ್ತ ಅವ್ರು 50 ರೂಪಾಯಿ ರಸೀಟ್ ಕೊಡ್ತಾರೇನ್ರಿ ರಸೀಟ್ ಕೊಡ್ತಾರೆ ರಸೀಟ್ ಏನು ಕೊಡಂಗಿಲ್ಲ ಯಾವ್ರಿ ಬಿಜಾಪುರ ಹಾಂ 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 ತಮ್ಮ ಹೆಸರು ಓಕೆ ಪೈಸಾ ಕೆತ್ತ ಲೇತೆ ಪೈಸಾ 25 ವರ್ಷ ನನ್ನ ಸರ್ವಿಸ್ ನಾನು ಯಾರು ಬಂದ್ರೆ ಏನು ಎದಕ್ಕೆ ಫೋಟೋ ಹಿಡಿದ್ರಿ ಎದಕ್ಕೆ ನ್ಯೂಸ್ ಮಾಡಿದ್ರಿ ಕನ್ನಡ ಗಾಡಿ ಓಡಿಸೋದು 25 ವರ್ಷ ನಾನು ಡ್ಯೂಟಿ ಮಾಡ್ತೀರಿ ಯಾರು ಬಂದ್ರೆ ವೇಸ್ಟ್ ಟೈಮ್ ವೇಸ್ಟ್ ಮಾಡ್ತೀರಿ ನೀವು 1800 ಕರ್ನಾಟಕದಾಗೆ ಇಲ್ಲಿ ಊರು ಊರಿಗೆ ಹೊಸಪೇಟೆ ಕೊಪ್ಪಳ ಜಲ್ಟಿ ಚಿತ್ರದುರ್ಗ ಬೆಂಗಳೂರು ಎಲ್ಲ ಕಳ್ಳರೆ ಯಾರೇನು ಗಾಡಿ ಓರಿ ಮಾಡಿಲ್ಲ ಗಾಡಿ ಓರಿದ್ರು ಒಕ್ಕ ತಿಂತಾರೆ ಕರೆಕ್ಟ್ ನೋಡಿ ಕರೆಕ್ಟ್ ನೋಡಿ 35 ಟನ್ ಪಾಸಿಂಗ್ ಇದೆ 1200 ರೂಪಾಯಿ ಯಾರು ಬಂದ್ರೆ ಮೋಡಿ ಬಂದ್ರೆ ರಸೀದಿಗಳು ಸರ್ ರಸೀದಿ ಕೊಟ್ಟಿದ್ರ ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ ಭಾರತ ವೈಭವ ನ್ಯೂಸ್ ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.